ಪೇರೆಂಟ್ಸ್ಗೆ ನಮ್ಮ ಕಾಸಲ್ಲಿ ಕೊಡ್ಸೋ ಖುಷಿನೇ ಬೇರೆ ಅಲ್ವಾ? ಆಮೇಲೆ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಬಿಲ್ ಪೇ ಮಾಡಿದೆ. ಎಷ್ಟು? 25,000. ಸುಮ್ಮನೆ ಡೆಬಿಟ್ ಆಗ್ಬಿಡ್ತು. ಅದಕ್ಕೆ ಬರಲ್ಲ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿ ಅಲಿಕ್ಕಿ ರಜ್ಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸ್ಟಾರ್ಟಿಂಗ್ ಹೇಳ್ತಾ ಹೇಳ್ತಾನೆ ಇರೋ ಬರೋರೆಲ್ಲ ಹಾರ್ನ್ ಹಾಕೊಂಡು ಹೋಗ್ತಾರೆ. ಇಟ್ಸ್ ಓಕೆ ಗೈಸ್, ಇವತ್ತಿನ ವ್ಲಾಗ್ ನೀವು ತಮ್ಮನ ನೋಡಿರ್ತೀರ. ಇಟ್ಸ್ ಮೈ ಮದರ್ಸ್ ಬರ್ತ್. ಅಮ್ಮ, ನಮ್ಮ ಅಮ್ಮನ ಹುಟ್ಟಿದ ಹಬ್ಬ. ಇಂಗ್ಲಿಷ್ ಕಮ್ಮಿ ಮಾಡಿದ್ದೀನಿ. ನಮ್ಮಮ್ಮ ಅಂದ್ರೆ ನಾವು ಜನ್ಮ ಕೊಟ್ಟಿರೋ ತಾಯಿ ದುರ್ಗಮ್ಮ. ಇವಾಗ ಸದ್ಯಕ್ಕೆ ನಮ್ಮಮ್ಮ ಅಂದ್ರೆ ನಮ್ಮಮ್ಮ. ಸೊ ಯಾ ಗೈಸ್, ಇವಾಗ ಗೆಸ್ಟ್ ಬಂದೆ ಅನ್ವಿತಾ ಪಿಕ್ ಮಾಡ್ಕೊಂಡು ಇಲ್ಲಿ ಕೇಕ್ ತಗೊಂಡು ಹೋಗೋಣ ಅಂತ ಬಂದೆ. ಫಿಲ್ಸ್ ಬೇಕ್ ಹೌಸ್ ಅಂತ. ಇಫ್ ಇನ್ ಕೇಸ್ ಯಾರನ್ನ ನಮ್ಮ ಲೋಕಲೈಟ್ಸ್ ಇದ್ರೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಗೈಸ್. ನೀವು ಬಂದು ಒಂದ್ಸತಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಯು ಕ್ಯಾನ್ ಆರ್ಡರ್. ಸೊ ಇವಾಗ ಇನ್ನು ಪ್ಲಾನ್ಸ್ ಇದೆ, ಇವಾಗ ಹೇಳ್ಬಿಟ್ಟು ನೀವು ವ್ಲಾಗ್ ನೋಡಲ್ವಲ್ಲ. ಇವಾಗ ನೋಡೋಣ ಹೇಗೇನು ಪ್ಲಾನ್ಸ್ ಹೋಗುತ್ತೆ. ಎಲ್ಲೋಗೋಣ ಫಸ್ಟ್. ಮನೆ ಆಫ್ಟರ್ ಮನೆ. ಗೈಸ್, ಲೈಟಿಂಗ್ ಪ್ರಾಬ್ಲಮ್ ಗೈಸ್, ಸರಿ. ಅಂಡ್ ನವರಾತ್ರಿ ಕೂಡ, ನಾನು ನವರಾತ್ರಿ ಸೀರೀಸ್ ಕೂಡ ಹಾಕ್ತೀನಿ ಗೈಸ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ವ್ಲಾಗ್ ಅದಲ್ಲ, ಅದೇ ಗೊತ್ತಿಲ್ಲ, ಡಿಪೆಂಡ್ಸ್. ಅದನ್ನು ಹಾಕ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ನಾನು ತುಂಬಾ ಇಷ್ಟಪಟ್ಟಿರೋ ವ್ಲಾಗ್ ಅಂದ್ರೆ ಅದೊಂದೇ. ನೀವು ದಯವಿಟ್ಟು ನೋಡಿ ಗೈಸ್ ಆಗ್ತಾಗ. ಓಕೆ, ನಾ ಇವಾಗಲೇ ಅಡ್ವಾನ್ಸ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಯಾಕೋ ಮಕ ಮಕ ನೋಡ್ತಾರೆ ನೋಡಿ ಗೈಸ್, ಹಿಂಗೆ ನೋಡ್ತಾರೆ. ಸರಿ ಕಲ್ಲ, ಸರಿ ಮನೆ ಹೋಗೋಣ. ಇವಾಗ ಮನೆಗೆ ಜಸ್ಟ್ ರೀಚ್ ಆದ್ರೆ ರೆಸ್ಟ್ ಮಾಡ್ತಾ ಇದ್ದೆ ಸ್ವಲ್ಪ. ಯಾಕೋ ನಂಗೆ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ಇಲ್ಲಿ ಸರಿಯಾಗಿ ಇಲ್ಲಿ ಕತ್ತು ನೋತಾ ಇದ್ದೆ. ಕತ್ತಿಂದ ತಲೆಯಲ್ಲಿ ನೋವುತ್ತಾ ಇತ್ತು, ಅಲ್ಲ ತಲೆಯಿಂದ ಕತ್ ನೋವುತ್ತಾ ಇತ್ತು, ಗೊತ್ತಾಗ್ತಾ ಇಲ್ಲ. ಇಫ್ ಇನ್ ಕೇಸ್ ಗೊತ್ತಿದ್ರೆ ಪ್ಲೀಸ್ ಹೇಳಿ. ಓಕೆನಾ? ಇಟ್ ವಿಲ್ ಬಿ ರಿಯಲ್ ತುಂಬ ತುಂಬ ನಂಗೆ ಹೆಲ್ಪ್ ಆಗುತ್ತೆ ಇದು. ಪ್ಲೀಸಾ ಮೇಡಮ್, ನೋಡಿ ಎಲ್ಲಿ ತೋರಿಸ್ತೀನಿ. ಸಂತಿಯಲ್ಲಿ ಕಾಣಿಸ್ತಾರೆ. ಕೆಸ್ ವಾಟ್ ಶಿ ಇಸ್ ಡೂಯಿಂಗ್. ಏನಾಯ್ತು ಗೊತ್ತಾ ಗೈಸ್, ಪಾಪ ಅವಳು ತಿಂಗಳ ಪೂರ್ತಿ ಕಷ್ಟಪಟ್ಕೊಂಡು ಎಲ್ಲ ಹೇಳ ಅನ್ಬಿತಾ ಆಡಿಯನ್ಸ್ಗೆ ಹೇಳ್ತೀನಿ. ನಾನು ನಿಮ್ಗೆ ಹೇಳ್ದಿರ ಏನು ಇರ್ತೀನ ಗೈಸ್, ಏನು ಗೊತ್ತಾ, ಪಾಪ ಅವಳು ತಿಂಗಳ ಪೂರ್ತಿ ಕಷ್ಟ ಪಡ್ಕೊಂಡು ದುಡಿದಿರ್ತಾಳೆ ಆಯ್ತಾ. ಸಿಕ್ಕಾಬಟ್ಟೆ ಪಾಪ ಅವಳಿಗೆ ಅಷ್ಟು ಸ್ಟ್ರೈನ್ ಆಗುತ್ತೆ. ಏನಾಯ್ತು, ಸ್ಯಾಲ್ರಿ ಬಂತು? ಯಾರೇ ಎಲ್ಲ ಟೈಮ್ಗೆ ಯಾರನ್ನ ಬರ್ತಾರೆ ಗೈಸ್? ಯಾರಪ್ಪ ಅಟ್ಟು ದೀವಾ ನಂಗೆ ಬರ್ಕೊಂಡು. ಓಕೆ, ನಾನೇನು ಹೇಳ್ತಿದ್ದೆ, ತಿಂಗಳ ಪೂರ್ತಿ ದುಡ್ದಿರ್ತಾಳ, ಏನಾಗಿತ್ತು ಈ ಮಂತ್ ಸ್ಯಾಲ್ರಿ ಪಾಪ ಎಷ್ಟು? 25,000. ಸುಮ್ಮನೆ ಡೆಬಿಟ್ ಆಗಿಬಿಡ್ತು ಪಾಪ ಇವಳು. ಅದು ಎಸ್ ಬಿ ಐಲಿ ಇರೋದು ಇವ್ರ ಅಕೌಂಟು, ಅಲ್ಲಿ ಎಲ್ಲ ಹೋಗಿ ಚೆಕ್ ಮಾಡಿಸ್ಕೊಂಬಂದ್ರೆ ಅವ್ರು ಇದ್ಕೊಂಡು ಅದು ನಮ್ಮ ಪ್ರಾಬ್ಲಮ್ ಅಲ್ಲ. ಅದು ಅವ್ರ ಆ್ಯಪೇ ಇನ್ಸ್ಟಾಲ್ ಮಾಡ್ಬೇಕು ಅಂತಿದ್ರಾ? ಅವ್ರು ಯಾವುದದು ಆ್ಯಪ್? ಫೋನ್ಪೇಯಿಂದ ಹೋಗಿದ್ದು ನೀವು, ಅದಕ್ಕೆ ಫೋನ್ಪೇನ ಕೇಳಬೇಕು, ಅದು ನಮ್ಮ ಮಿಸ್ಟೇಕ್ ಅಲ್ಲ. ಸ್ವಲ್ಪ ಖಾರವಾಗಿ ಕೆಂಬೇಕು, ಇಲ್ಲಾಂದ್ರೆ ಯಾರು ಇದು ಮಾಡಲ್ಲ, ಹೆಲ್ಪ್ ಮಾಡಲ್ಲ ಗೈಸ್. ಚಿಕ್ಕ ಮಕ್ಕಳು ಅಂತ ಸುಮ್ಮನೆ ಇಗ್ನೋರ್ ಮಾಡ್ಬಿಡ್ತಾರೆ. ನಾನು ನಿಮ್ಗೆ ಏನಾದ್ರು ಆದ್ರೆ ನಾವು ಆಬ್ವಿಯಸ್ಲಿ ಬ್ಯಾಂಕ್ ಹತ್ರ ಹೋಗ್ತೀವಿ, ಫೋನ್ ಪೇ ಹೋಗ್ಬೇಕಂತ ಯಾರಿಗ ತಾನೆ ಇದಾಗುತ್ತೆ ಅಲ್ವಾ? ಟೆಕ್ನಿಕಲ್ ಇಶ್ಯೂ ಅಂತ ತೋರಿಸ್ತಾ ಇತ್ತು ಅದು. 2 ಡೇಸ್ ಇಂದ SBI ಓಪನ್ ಆಗ್ತಾ ಇರ್ಲಿಲ್ಲ, ಬ್ಯಾಲೆನ್ಸ್ ತೋರಿಸ್ತಾ ಇರ್ಲಿಲ್ಲ ನನಗೆ, ಎಷ್ಟಿದೆ ಅಂತಾನು ಗೊತ್ತಿಲ್ಲ ಅಮೌಂಟ್. 2 ಡೇಸ್ ಆದ್ಮೇಲೆ ನೋಡ್ತೀನಿ, ಸಡನ್ ಆಗಿ 25,000 ಇಲ್ವೇ ಡೆಬಿಟ್ ಆಗ್ಬಿಟ್ಟೆ ಇದೆ. ಅದಕ್ಕೆ ಇವಾಗ ಇಫ್ ಇನ್ ಕೇಸ್ ನಿಮ್ಗೂ ಹಿಂಗೆ ಆದ್ರೆ ತಲೆ ಕೆಡ್ಸ್ಕೊಬೇಡಿ. ಎಷ್ಟು ಟೈಮ್ ತಗೊಂಡು, ಎಷ್ಟು ದಿವಸ ತಗೋತ? 1 ವೀಕ್. 1 ವೀಕ್ ಅದು ಫಸ್ಟ್ 10,000 ಬಂತು, ಆಮೇಲೆ ನೆಕ್ಸ್ಟ್ ಮಿಕ್ಕಿದ 15,000. 25 ಅಲ್ಲ ಡೆಬಿಟ್ ಆಗಿರೋದು? ಇಲ್ಲ, 25 ಮಮ್ಮಿ ಆಗ್ತಾರೆ. ಅಂದ್ರೆ 20,000 ಡೆಬಿಟ್ ಆಗಿರೋದು. ಸೊ 10 ನಾವು 1 ವೀಕ್ ಬಿಟ್ಕೊಂಡು ಬಂತ. ರೆಸ್ಟ್ ಹಿಂಗಾದ್ರೆ ತಲೆ ಕೆಡ್ಸ್ಕೊಬೇಡಿ, ಒಂದು ಫೋನ್ ಪೇಗೆ ಒಂದು ಮೇಲ್ ಹಾಕಿ. ಓಕೆನಾ? ಇಲ್ಲಾಂದ್ರೆ ಫಸ್ಟ್ ನಿಮ್ಮ ಬ್ಯಾಂಕ್ ಹತ್ರ ಹೋಗಿ ಕೇಳಿ, ಅವ್ರು ಹೆಲ್ಪ್ ಮಾಡಿಲ್ಲ ಅಂದ್ರೆ ಫೋನ್ ಪೇಗೆ ಮೇಲ್. ಸರಿ ಆಯ್ತು, ನೆಕ್ಸ್ಟ್ ಏನು ತೋರಿಸ್ತೀವಿ, ಏನೇನು ಮಾಡ್ತೀವಿ, ಲಂಚ್ ಮಾಡ್ಬಿಟ್ಟು ಹೋಗೋಣ ಅಂತ ಅವ್ರು. ನಮ್ಮಮ್ಮ ನೀನು ತೋರಿಸಿರಲ್ಲ, ಯಾರು ನೋಡ್ತೀರ ಬಿಡಿ, ನನ್ನೇ ನೋಡಲ್ಲ, ನಮ್ಮಮ್ಮ ನೋಡ್ತೀರಾ? ಇಲ್ಲಿ ನೋಡಿ, ಮುಂದೆ ಹೋಗು, ಮುಂದೆ ಹೋಗು, ಮುಂದೆ ಹೋಗು ನೋಡಿ ಗೈಸ್. ಜಲಿ ಜಲಿ ಎಲ್ಲ ಜಲಿ 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 ತಿಕ್ಕಲ್ ತಿಮ್ಮ. ಏಯ್, ಎಲ್ಲಿ ಹೋಗ್ತಾ ಇದೆ? ಹಾಯ್. ದೊಡ್ಡದಾಗ ಹೇಳ್ತಿದ್ದೆ ವ್ಲಾಗ್ ಮಾಡಲ್ಲ ನಾನು ಬಂದಾಗೆಲ್ಲ ಅಂತ ಮಾತಾಡಕ್ಕೆ ಹೇಳ್ತಾ ಇದ್ಯಾ? ಹಲೋ, ದುರಂಕಾರ ಆಗಿ. ಅನ್ವಿತಾ ಸೆಟ್ ಅಪ್ ನೋಡಿ, ಇವಳು ಶೋಕಿ ಹೋಗ್ಯಲ್ಲ.
ಗೈಸ್, ನೀವು ಆಕ್ಚುಲಿ ಕಾಯ್ತಾ ಇದ್ದೀರಂತೆ, ಅದಕ್ಕೆ ಹೇಳ್ಬೇಕಂತ ಅಪ್ಡೇಟ್. ಅವಳು ಹೇಳ್ತೀರಾ ಹೋಗ್ತಾ ಇದ್ಲು ಬಾರೇ ಹೋಗೋಣ ಅಂತ. ಅದಕ್ಕೆ ನಾನು ಏನಂದೆ, ಇಲ್ಲ ನಮ್ಮ ಆಡಿಯನ್ಸ್ ಹೇಳೋಣ ಅಂತ. ಏನ್ ತಪ್ಪು, ಕಾಯ್ತಾ ಇದ್ರಲ್ಲ ಗೈಸ್ ನೀವು, ಅದಕ್ಕೆ ಹೇಳ್ಸ್ಕೊಳ್ಳಿ. ಆಕ್ಚುಲಿ ಅನ್ವಿತಾ ಹೆಂಗೋ ಸಂಜೆ ಇರಲ್ವಲ್ಲ, ನಾನು ದೇವಸ್ಥಾನ ಬೇಕು, ಸೊ ಅವಳನ್ನ ಬೇಗ ಬಿಟ್ಬಿಡ್ತೀನಿ. ಅದಕ್ಕೋಸ್ಕರ ನಾವು ಇವಾಗಲೇ ಕೇಕ್ ಕಟ್ ಮಾಡಿಸ್ತಾ ಇದೀವಿ. ಟ್ಯಾಂಕ್ ಟ್ಯಾಂಕ್ ಚಿನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ. ಇವೆಲ್ಲ ದೊಡ್ಡ ಸುಳ್ಳು, ಪ್ಲೀಸ್ ನಂಬೇಡಿ. ಆಕ್ಚುಲಿ ಆಗಿದೆ ಏನಂದ್ರೆ, ನಾವು ಕೇಕ್ ಕೊಟ್ಟು ನೋಡಿದ್ರೆ ಆರ್ಡರ್ ಕೊಟ್ಟು ಬಂದಿದ್ದು, ಸೊ ಅವ್ರು ಬೇಗ ರೆಡಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಪ್ಲೀಸ್ ತಗೊಂಡು ಹೋಗಿ ಅಂತ ಫೋನ್ ಮಾಡಿದ್ರು, ಅದಕ್ಕೆ ಹೋಗ್ತಾ ಇರೋದು ಗೈಸ್. ನನಗೋಸ್ಕರ ಏನು ಕಟ್ ಮಾಡ್ತಾ ಇಲ್ಲ ಬೇಗ. ಹೌದು ಗೈಸ್, ಅದು ನಿಜನೇ. ಅವರು ಇವಾಗ ಏನೋ ಅಂಗಡಿ ಮುಚ್ಚಬೇಕು ಅಂದ್ರೆ ಸರಿ ಅಂದ್ರೆ ನೋಡಿ ಗೈಸ್, ನಾನು ಆಂಟಿನ ಅಷ್ಟು ಲೈಕ್ ನನ್ ಮನ್ಸಾರೆ ಅಮ್ಮ ಅನ್ಕೊಂಡಿದೀನಿ, ನನ್ ಬಿಟ್ಟು ಅವ್ರ ಕೇಕ್ ಕಟ್ ಮಾಡಲ್ಲ. ಅದಕ್ಕೆ ಬೇಗ ಕೇಕೆ ಬೇಗ ಬರ್ತಿದ್ದಾರೆ. ಇಲ್ಲ ಗೈಸ್, ನನ್ ಪ್ರೀತಿ. ಆಯ್ತಮ್ಮ, ದುರ್ಗಮ್ಮ ಬಮ್ಮ. ಗೈಸ್, ಇವಾಗ ಎಷ್ಟು ಕೇಕ್ ತಗೊಂಡಿದ್ರಿ? ಸೊ ಎಗ್ಲೆಸ್ ಕೇಕ್. ನವರಾತ್ರಿ ದಿವಸ ಅಲ್ವಾ, ಸುಮ್ಮನೆ ಯಾಕೆ ಇವಾಗ ಹೋಗಿ ಮನೆಗೆ ಹೋಗಿ ಕಟ್ ಮಾಡಿಸ್ಬಿಟ್ಟು ಊಟ ಮಾಡಿ ಬೇರೆ ಒಂದು ಜಾಗಕ್ಕೆ ಹೋಗ್ತೀವಿ. ಮಮ್ಮಿಗೆ ಏನೋ ಕೊಡ್ಬೇಕು ನಾನು, ಅದಕ್ಕೆ ಬನ್ನಿ. ಏನ್ ಹೇಳು, ಹೇಳ್ದಾಗಲ್ಲ ಗೈಸ್, ರೋಡಲ್ಲೂ ಕೂದ್ಲು ಎಲ್ಲ ಸೆಟ್ ಮಾಡ್ಕೊಂಡೆ ಬರ್ಬೇಕು. ಗೈಸ್, ಇವಾಗ ಎಳ್ನೀರು ಕುಡಿಯೋಣ ಅಂತ ಬಂದ್ವಿ, ಯಾಕೋ ಸಿಕ್ಕಾಬಟ್ಟೆ ಬಿಸಿಲು, ತಿರ್ಗಾ ಸಮ್ಮರ್ ವಾಪಸ್ ಬಂದ್ಬಿಟ್ಟೈತೆ ನವರಾತ್ರಿ ಟೈಮಲ್ಲಿ. ಸೊ ಓಕೆ, ಲೆಟ್ಸ್ ಡ್ರಿಂಕ್ ಸಮ್ ಎಳ್ನೀರು. ನೋಡಿ ಗೈಸ್, ಇದು ಯಾವ ಕಲರ್ ಐತೆ, ಇದು ಹೈಬ್ರಿಡ್ ಅಂತ. ನೈಸ್ ನೈಸ್, ಹೈಬ್ರಿಡು ಅದು ನಾರ್ಮಲ್ ಗಂಜಿ, ಎರಡು ಗಂಜಿನ ಹೇಳು. ಓಕೆ ಗೈಸ್, ಎಳ್ನೀರು ಕುಡಿಯುವ. ಗೈಸ್, ಇವ್ರು ಫೋಟೋ ಹಿಡಿಬೇಕಂತೆ, ಪೋಸ್ ಬೇರೆ ಕೊಡ್ತಿದ್ದಾಳೆ ಇವಾಗ. ಹಿಡಿತೀನಿ ಏನೋ, ಆಮೇಲೆ ಒರ್ಸಿದ್ರು. ಗೈಸ್ ಸಾರಿ, ಅದು ಏನ್ ಗೊತ್ತಾ, ಎರಡೂ ಹೈಬ್ರಿಡ್ ಇರುತ್ತೆ, ನಂಗೆ ಗೊತ್ತಾಗಿಲ್ಲ. ಒಬ್ರು ಯಾರಿಗೋ ನಾನು ಸಿಕ್ಕಿದ್ರು ಇಲ್ಲೇ ಮಾಡ್ತಾ ಇದ್ದಿತ್ತು. ಹೌದಾ, ಏನಣ್ಣ? ಡಿ ಜೆ ಎಳ್ನೀರು, ಇದು ಆರೆಂಜ್ ಬಂದ್ಬಿಟ್ಟು ಡಿ ಜೆ ಎಳ್ನೀರು ಅಂತೆ. ಆದ್ರೆ ಅದರಲ್ಲೂ ಗಂಜಿ ಎಲ್ಲ ಬರುತ್ತಾ? ಗಂಜಿ ನೀರು ಡಿಫ್ರೆಂಟ್, ಟೇಸ್ಟ್ ಎಲ್ಲ ಡಿಫ್ರೆಂಟ್. ಟ್ರೈ ಮಾಡಿ ಗೈಸ್, ನಾನು ಟ್ರೈ ಮಾಡ್ಬಿಟ್ಟು ಹೇಳ್ತೀನಿ. ಏನೇ ಇದು ಸೊಳ್ಳೆ, ನಾನು ಹೇಳ್ದಲ್ಲ ಗೈಸ್, ಎಲ್ಲ ಕಡೆ ಅವರ್ಸೆ, ಅದನ್ನ ಎಲ್ಲ ಕಡೆ ಸೊಳ್ಳೆ. ಅದು ಇಟ್ಕೋಬೇಡಿ ಗೈಸ್, ನಾನು ಫಸ್ಟ್ ಟೈಮ್ ಕುಡಿತಾ ಅದು. ನಿಂತ ಕುಡಿ, ಚೆನ್ನಾಗೈತೆ. ಕುಡ್ದಾ ಇದು ಚೆನ್ನಾಗೈತೆ, ತುಂಬಾ ಒಳ್ಳೇದು. ಅಟ್ಲೀಸ್ಟ್ ದಿನಕ್ಕೆ ದಿನ ಕೊಡ್ರು ಪರವಾಗಿಲ್ಲ, ಅಟ್ಲೀಸ್ಟ್ ವಾರಕ್ಕೆ ಅದು ಎರಡು ಮೂರು ಸತಿ ಎಳ್ನೀರು ಕುಡಿಬೇಕು ನೀವು. ಓಕೆ, ನನ್ನ ಗಾಡಿ ಕಿನ್ನಿಲ್ಲ ಬಿಟ್ಟರು ಬಂದಿದ್ದೀನಿ ಅವಾಗಿಂದ. ನಂಗೆ ಅವ್ರು ಏನು ಹೇಳಿದ್ರು ಗೊತ್ತಾ ಗೈ, ಅಲ್ಲ ಸಿ, ನಾವು ಚಿಕ್ಕ ವಯಸ್ಸಲ್ಲಿ ಕೇಳಿದ್ದೀರಿ, ನೀವು ಕೇಳಿರ್ತೀರ ಅನ್ಸುತ್ತೆ. ಅಕ್ಕ ಭಾವನ ನೀವು ನೋಡ್ತಿದ್ರೆ, ಅದೇ ನಾವು ಚಿಕ್ಕ ವಯಸ್ಸಲ್ಲಿ 564 ಅಂತ ನಂಬರ್ ಬರ್ಕೊಂಡ್ರೆ ಸೊಳ್ಳೆ ಕಷ್ಟ ಇರ್ಲಿಲ್ವಲ್ಲ. ನೀವು ಟ್ರೈ ಮಾಡ್ಬಿಟ್ಟು ನಂಗೆ ಹೇಳಿದ, ಟ್ರೈ ಮಾಡ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ಹೇಳ್ತೀನಿ. ಓಕೆ ಸರಿ, ಮನೆಗೆ ಹೋಗೋಣ ಬನ್ನಿ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಬಟ್ ಹೇಳಿದ್ ನಾನು ಬಿಟ್ಟು ಕಾಡಿಗೆ ಹೋಗಿ. ಅದೇ ಅಷ್ಟೇ, ನೀರು ಇರ್ಬೇಕು ಕೂಡ ಅಂಶ. ಬಿಲ್ಡಿಂಗು ಫುಲ್ ಗಮ್ ಅಂತ. ಹೌದಾ, ಏ ನವರಾತ್ರಿ ಟೈಮಲ್ಲಿ ಯಾರು ಮಾಡ್ತಾರೆ? ಮನೆ ನೋಡೋರ್ ಕಣ ಹೋಗ್ತಾರೆ. ಇವಾಗ ದೇವ್ ಓರಿ ಅಂತ, ದೇವ್ ಡ್ಯಾನ್ಸ್ ಆಡ್ತಾನೆ ನೋಡ್ಕೊಳ್ಳಿ. ಸಾಂಗ್ ನಿಮ್ಗೆ ಕೇಳಿಸಿರುತ್ತೆ, ಹಾಡ ಬರ. ಕಾಪಿ ರೈಟ್ ಬಂದ್ಬಿಡುತ್ತೆ. ಸುಮ್ಮನೆ ರನ್ವಿತಾ, ಬ್ಯಾಡ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಮಾಡು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೆ. ಏನ್ ಲಗೆ, ಜಾಸ್ತಿ ಫ್ರೆಂಡ್ಸ್ ಮಾಡ್ಕೋ, ಸೋಷಿಯಲೈಸ್ಡ್ ಆಗಿರು ಅಂತ ಹೇಳ್ಕೊಡ್ತಿದ್ದೆ. ಲಾಂಗ್ ಮಚ್ ಇಟ್ಕೊಂಡು ಓಡಾಡು ಅಂತ. ಲಾಂಗ್ ಮಚ್ ಅಂದ್ರೆ ನಿನ್ ಸೇಫ್ಟಿಗೆ ಇಟ್ಕೊಂಡು ಓಡಾಡು, ಗನ್ನು ಬೇಕಾದ್ರೆ ನನ್ನ ಲೈಸೆನ್ಸ್ ಮಾಡಿಸ್ಕೊಡ್ತೀನಿ. ನೂರಾರು ತಿರುವಿಂದ ಏನೇನು ಅನುಬಂಧ, ಈ
ಡ್ಯಾನ್ಸ್ ಆಡ್ಬಾ ಇದಕ್ಕೆ. ಸರಿ ಇಂತಾವೆ ಅನ್ವಿತ ಅದು ನೋಡ್ತಾರ ಜನ ನೀನೇನ್ ಮಾಡ್ತಾ ಇದ್ದೀಯ ಅಂತ. ಗೈಸ್ ಏನ್ ಸಾಂಗ್ ಐಸ್ ಇದು, ನಾನು ಮುಂಚೆ ಇದನ್ನು ಕೇಳ್ಕೊ ಬಂದಿದ್ದ ಸಾಂಗ್. ಅವ್ರಿಗೆ ಕೇಳಿಸಲ್ಲ ಸೈಕ್ ಸಾಂಗ್ ಹೊಡಿತೀರ್ಗ ರೆಡಿ ಆಗ್ತೀನಿ. ಏನ್ ಹೇಳಲ್ ಗೈಸ್ ಇವ್ರಿಗೆ, 20 ಸತಿ ರೆಡಿ ಆಗ್ತಾರೆ ಹಂಗೆಲ್ಲ ಏನಿಲ್ಲ ಗೈಸ್. ಇವಾಗೆಲ್ಲ ಹೋಗ್ಬೇಕು ಅದಕ್ಕೆ ಮತ್ತೆ I'm just so guys let's ignore her. Hey inde lighting problem aita allo. So nan video record maartta iradu expedient wish aunty andre Likhita aur amma andre naggu aur amma tarane nan yavaglu agli avaru yavattu nanige Likhita ge vyathasane maadilla namma amma nanana care avadala just ನನ್ ಮೇಲೆ ಪ್ರೀತಿ ಇದೆ, ನನ್ ಮೇಲೆ ನಂಬಿಕೆನು ಇದೆ ಅಂದ್ರೆ ಅವ್ರು ಯಾವಾಗ್ಲೂ ಅಷ್ಟೇ. ನಾನು 2 ದಿನ ಮನೆಗೆ ಬಂದಿಲ್ಲ, ಎಲ್ಲಿ ಅಡ್ಮಿತ, ಎಲ್ಲಿ ಹೋಗಿದ್ದಾಳೆ, ಯಾಕೆ ಬರ್ತಾ ಇಲ್ಲ. ಅಂಡ್ ಇವಾಗ ಏನೇ ಇದ್ರು ಸಪೋಸ್ ಇವ್ರ ಮನೇಲಿ ನಾನ್ ವೆಜ್ ಮಾಡಿರ್ತಾರೆ, ನಾನು ತಿನ್ನಲ್ಲ, ನನಗೆ ಅಂತ ಸ್ಪೆಷಲ್ ಆಗಿ ಆಂಟಿ ಮಾಡ್ತಾರೆ. ಆಮೇಲೆ ಏನಕ್ಕೂ ಅವರು ಒಳ್ಳೆ ನನ್ನ ಜೊತೆ ಒಂದು ಬೆಸ್ಟ್ ಫ್ರೆಂಡ್ ತರ ಅವರು, ಎಲ್ಲ ಶೇರ್ ಕೂಡ ಮಾಡ್ಕೊತಾರೆ ನನ್ನ ಹತ್ರ. ಇನ್ಫ್ಯಾಕ್ಟ್ ಲಿಖಿತಾನೆ ಹೇಳ್ತಾ ಇರ್ತಾರೆ, ನನಗೆ ಗೊತ್ತಿರಲ್ಲ ನಮ್ಮಮ್ಮ ನಿನ್ಗೆಲ್ಲ ಹೇಳಿರ್ತಾರೆ, ಅವ್ರು ಇಲ್ಲಿ ಆಗ್ತಾರೋ ಮನೆ ವಿಷಯ ಎಲ್ಲ ನಂಗೆ ಗೊತ್ತಿರುತ್ತೆ, ಅವಳಿಗೆ ಗೊತ್ತಿರೋ. ಸೊ ಆಂಟಿ ಹ್ಯಾಪಿಯೆಸ್ಟ್ ಬರ್ಡೇ ಆಂಟಿ, ಯಾವಾಗಲೂ ನೀವು ನಗ್ತಾ ಚೆನ್ನಾಗಿರಿ, 100 ವರ್ಷ ಹಿಂಗೆ ನಗ್ಕೊಂಡು ಆರಾಮಾಗಿರಿ ಆಂಟಿ. ನಾನು ಯಾವಾಗಲೂ ನಿಮ್ಮ ಮಗಳಾಗಿ ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ. ಆ್ಯಂಡ್ ಲಿಖಿತ ಅಂದ್ಕೊಂಡು ಲಿಖಿತ ಜೊತೆ ಕೂಡ ಇರ್ತೀನಿ, ನೀವು ಅವಳು ಟೆನ್ಷನ್ ತಗೋಬೇಡಿ. ಆ್ಯಂಡ್ ನೀವು ಈ ವ್ಲಾಗ್ ನೋಡ್ತಾ ಇದ್ರೆ ಆಂಟಿ ಹ್ಯಾಪಿಯೆಸ್ಟ್ ಬರ್ಡೇ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ನನಗೆ ಸ್ಟಾರ್ಟಿಂದ ಟಿಲ್ ಡೇಟ್ ಏನೇನು ಮಾಡಿದ್ರು ಅದಕ್ಕೆ ತುಂಬ ತುಂಬ ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಂಟಿ. ನನಗೆ ಅಷ್ಟು ನೀವು ನನಗೆ ಪ್ರೀತಿ ಮಾಡ್ತೀರ, ಅಷ್ಟು ಕೇರ್ ಮಾಡ್ತೀರ ನನಗೋಸ್ಕರ, ಅದನ್ನು ನಾನು ಯಾವತ್ತೂ ಲೈಫಲ್ಲಿ ಉಳಿಸ್ಕೊತೀನಿ. ಆಮೇಲೆ ನಂಗೆ ಗೊತ್ತು ಆಂಟಿ ನಿಮ್ಗೆ ಲಿಖಿತಕ್ಕಿಂತ ನಾನೇ ಜಾಸ್ತಿ ಇಷ್ಟ ಅಂತ. ಲಿಖಿತಕ್ಕಿಂತ ಎಲ್ಲರೂ ಇಷ್ಟ ಗೈಸ್. ನೀವು ಅನ್ಕೋ ಇವಾಗ ಅವ್ರ ಅಪ್ಪ ಬರ್ಡೇ ಮಾತ್ರ ಅಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ಲು, ನಂಗೆ ಇವಾಗ ಹೆಣ್ಮಕ್ಳು ಬರೀ ಅಪ್ಪ ಹತ್ರ ಇರಬೇಕು, ಅಪ್ಪ ಪ್ರೀತಿ ಅವೆಲ್ಲ ನನಗೇನಿಲ್ಲ ಗೈಸ್, ನನಗೆ ಇಬ್ರು ಒಂದೇನೆ. ನನಗೆ ಎರಡು ಒಂಚೂರ್ ನಂತರ ಅವ್ರಿಗೆ ಇಷ್ಟ, ಅವ್ರಿಗೆ ಇಷ್ಟ ಇರ್ತಾರೆ, ಇಷ್ಟ ಆಗಲ್ಲ. ಲೈಕ್ ಏನು ಆರ್ನಮೆಂಟ್ಸ್ ಇಷ್ಟ, ಏನೋ ಕೊಡೋಣ ಅಂತ ಅನ್ಕೊಂಡ್ರು ಪ್ರಿಷಿಯಸ್ ಸ್ಟೋನ್ಸ್ ಗೋಲ್ಡ್ ಅವೆಲ್ಲ ಅವ್ರಿಗೆ ಅದೂ ಇಷ್ಟ ಆಗಲ್ಲ. ಅದೇನೋ ನಮ್ಮ ಅಮ್ಮ ಸ್ವಲ್ಪ ಹಂಗೆ ತುಂಬ 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 ಸಿಂಪಲ್ಲು ಹೇಳೋಣ ಅಂತ ಅಂದ್ಕೊಂಡೆ. ಸೊ ಹೇಳ್ತಾ ಇದ್ದೀನಿ, ಅವಾಗ ನೀವು ಅನ್ಕೋಬೇಡಿ ಅವ್ರ ಅಪ್ಪಗೆ ಮಾತ್ರ ಹಂಗೆಲ್ಲ ಮಾಡಿದ್ರು ಎಲ್ಲರಿಗೂ ಹಂಗೆಲ್ಲ ಇಲ್ಲ, ಅದು ನಮ್ಮ ಅಮ್ಮಗೆ ಇಷ್ಟ ಆಗಲ್ಲ, ಅವ್ರ ಬರ್ಡೇ ಅವ್ರ ತಕ್ಕಂಗಿರ್ಬೇಕು. ಗೈಸ್ ಇವಾಗ ಜಸ್ಟ್ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀರಿ, ಆಫ್ಟರ್ ಏಜಸ್ ಏ ನಾನು ಬಂದಿದ್ದೆ ಮೊನ್ನೆ ಅದೇ ನನ್ನ ತಮ್ಮಗೆ ಶಾಪಿಂಗ್ ಮಾಡೋದಕ್ಕೆ. ಗೈಸ್ ಪಾರ್ಕಿಂಗ್ ನೋಡಿ, ಫಸ್ಟ್ ಫ್ಲೋರ್ ಅಲ್ಲ ಅದು, ವೀಕೆಂಡ್ಸ್ ಮಾತ್ರ ಈ ಕಡೆ ತಲೆ ಹಾಕೋಕ್ಬಿಡಿ, ರಜಾ ಮಾಡ್ಕೊಬೇಕಂದ್ರೆ ಬಂದ್ಬಿಡಿ. ಆಕ್ಚುಲಿ ಒಳಗಡೆ ಗೊತ್ತಾಗಲ್ಲ, ಯಾಕಂದ್ರೆ ಇಟ್ ಇಸ್ ವೈಡ್ ಅಲ್ಲ, ಅವಾಗ ಗೊತ್ತಾಗಲ್ಲ. ಎಲ್ಲೇ ಹುಡುಕಿರೋದು ಗೊತ್ತಾ, ಅವಾಗಿಂದ ಹುಡುಕಿ ಹುಡುಕಿ ಬಂದಿರೋದು. ನಾನು ಬ್ಲಾಗ್ ಮಾಡಬೇಕೆ ನಮ್ಮ ಅಮ್ಮ ಎಕ್ಸ್ಪ್ರೆಷನ್ ಬೆಳಗ್ಗೆಯಿಂದ ತೋರಿಸಿರ್ಬೇಕಲ್ಲ ನಮ್ಮ ಅಮ್ಮ. ಹಾ ಎಲ್ಲಿ ಹೋಗ್ತಾ ಇದೆಯಾ ಮಿನಿಸೋ ಈ ಕಡೆ? ಅಮ್ಮ ಹ್ಯಾಪಿ ಬರ್ಡೇ, ಥ್ಯಾಂಕ್ ಯು, ಇವಾಗ ವಿಶ್ ಮಾಡಿದೆ. ಸರಿ ಬಾ ಹೋಗೋಣ. ನಮ್ಮ ಅಮ್ಮ ನೋಡಿ ಚಿಕ್ಕ ಮಕ್ಕಳು ತರ ಎಲ್ಲಿ ಶಾಪಿಂಗ್ ಮಾಡಕ್ ಇಷ್ಟಪಡ್ತಾರೆ. ಚಿಕ್ಕ ಮಕ್ಕಳು ಹುಡುಗಿ 1000 ಬ್ಯಾಗ್ ಐತೆ, ಆದ್ರೂ ಬ್ಯಾಗ್ ಅಲ್ಲೇ ಬೇರೆ ಏನಾದ್ರು ನೋಡಮ್ಮ. ಅಯ್ಯೋ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್, ಇವತ್ತು ನಾವು ಬಂದಿದ್ದೀರ ಅಂತಾನೆ ಜನ. ಯಪ್ಪ ಗೈಸ್ ಅದಕ್ಕೆ ಬರಲ್ಲ, ಮನೆ ಇಲ್ಲ ತಗೊಂಬಿಟ್ಟು ಆಮೇಲೆ ಕರೀತೇ, ನನ್ನ ಕಾಸ್ಟ್ ಪೇ ಮಾಡ್ತೀನಿ. ನೀನ ತಗೊಂಬಿಟ್ಟು ಕರಿ, ಕಾಲ್ ಮಾಡೋಣ ಆಚೆ ಹೋಗಿರ್ತೀವಿ. ಎಷ್ಟು ಹೊತ್ತು ಮಾಡ್ತಾ ಇದೆ ನೋಡು, ಏನೋ ಯಾವನಿಗೆ ಹಂಗೆ ತಲೆಗ ತಗೋ, ಹೆಡ್ ಮಸಾಜರಂತೆ. ಡ್ರೆಸ್ ತಗೊಂಡ್ಮೇಲೆ ಬರ್ಬೋದಿತ್ತು, ಫಸ್ಟ್ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ನೋಡಿ ಏಸಿ ಬೇರೆ ಡ್ರೆಸ್ ಬೇಕಂತೆ. ಅನ್ವಿತಾ ಇಲ್ಲೇ ಇವಾಗ ನೀವು ಎಣ್ಣೆ ತಪ್ಪಲ್ಲಿ ಮಾಡ್ತಾ ಇದ್ದೀನಿ, ಚಿಕ್ಕ ಅವಳೆ ಜನ ಅವರಿಗೆ ಬಿಲ್ಡಿಂಗ್ ಮಾಡ್ಸೋಣ ಅಂತ ಬಂದಿದ್ದೀವಿ. ಗೈಸ್ ಇವಾಗ ಗೆಸ್ಟ್ ಅಮ್ಮ ನಿಂಗೆ ಇಷ್ಟ ಆಯ್ತಾ? ಇವಾಗ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಬಾ, ಕೊಡ್ತೀರ ಮನೆಗೆ ಹೋಗೋಣ ಬಾ ಸಾಕು. ನೋಡಿ ಗೈಸ್ ನಾನು ಹೇಳಿದ್ದಲ್ಲ ಅವಾಗ್ಲೇ ನಿಮ್ಗೆ ಹೇಳ್ದೆ,
ಸರಿ ಇವಾಗ ಬಾಮ್ಮ ಸುಮ್ನೆ ನನಗೆ ಕುರ್ತಾ ಈ ಟ್ರೆಡಿಷ್ನಲ್ ವೇರ್ ಟ್ರೆಂಡ್ಸ್ ಅಪ್ಪ ಎಲ್ಲೂ ನನಗೆ ನನಗೆ ಮುಂಚೆ ನಾನು ಯೂಶಲಿ ಎಲ್ಲೂ ಎಲ್ಲೂ ಸೆಟ್ ಆಗಲ್ಲ ನನಗೆ ಆಮೇಲೆ ಹಂಗೆ ಮೇಕ್ ಯುವರ್ ಓನ್ ಪರ್ಸ್ ನನಗೆ ಕಾಫಿ ಮತ್ತು ರೈನ್ ಡ್ರಾಪ್ ಒಂದು ಸ್ವಲ್ಪ ನಾನು ಸ್ಮೆಲ್ ಮಾಡೋಕ್ಕೆ ನಾನು ಸಿಕ್ಕಾಗ ಏಚಿ ನೋಡಿ ಎಷ್ಟು ಜನ ರಚಿದ್ದಾರೆ ಅಪ್ಪ ಸರಿ ತೋರಿಸ್ತೀನಿ ಜೂಮರು ಏ ಬಾಯ್ ಜೂಮರ್ ನಮ್ಮ ಜೂಮರ್ ಅರ್ಧನೂ ಇಲ್ಲ ಮನೆಯಲ್ಲಿ ಅಯ್ಯೋ ನೋಡಿ ಗೈಸ್ ಬಿಟ್ಟು ಬಿಟ್ಟು ಹೋಗ್ತಾ ಇರ್ತಾರೆ ಯಾವಾಗ್ಲೂ ನಾನೇ ಪಾಪ ಹಿಂದೆ ನಾಯಿ ತರ ಬರ್ತಾ ಇರ್ತೀನಿ ಅದು ಈ ಬ್ಯಾಗ್ ಎಲ್ಲ ಇಟ್ಕೊಂಡು ಸರಿ ಗೈಸ್ ಇವಾಗ ನಮ್ಮ ಅಮ್ಮಗೆ ಒಂದು ಬಟ್ಟೆ ಕೊಡ್ತಾ ಅಂತ ಕರ್ಕೊಂಡು ಬರ್ತಾ ಇದ್ದೀನಿ ಇವತ್ತೆಲ್ಲ ಆರೆಂಜ್ ಆರೆಂಜ್ ನವರಾತ್ರಿ ಅಲ್ವಾ ಥರ್ಡ್ ಡೇ ಸಾರಿ ಫೋರ್ತ್ ಡೇ ಮನೆ ಹೋಗುವ ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ಸ್ ಅಲ್ಲೇ ಇಷ್ಟ ಕೊಡ್ತಾ ಇಲ್ಲ ಫುಲ್ ಒಂಥರ ಆತಾಯ್ತಲ್ಲ ನಂಗೂ ಇಷ್ಟ ಅವಾಗಿಂದ ಚೆನ್ನಾಗೈತೆ ನಂಗೆ ಅದೇ ಇಷ್ಟ ಆಗಿ ಬಂದ ತಕ್ಷಣ ಚೆನ್ನಾಗಿಲ್ಲ ಅದೇ ತಗೋಸ್ತಪ್ಪ ಕಾಸ್ಟ್ ನೋಡ್ತು ಏ ಸುಮ್ಮನೆ ಇಲ್ಲ ಯಾರ ತಗೊಳ್ಳಮ್ಮ ಏ ಈ ಬ್ಲಾಗಲ್ಲೇ ಆಗಿ ಆಗಿರುತ್ತೆ ಅದೇ ನನ್ನ ಮೇಜರ್ ಇನ್ಸಿಡೆಂಟ್ ಅದನ್ನ ಎಂಡ್ ಮಾಡ್ತಿದ್ದೀನಲ್ಲ ನೆಕ್ಸ್ಟ್ ಬ್ಲಾಗಾ ಬರುತ್ತೆ ಏ ಎಲ್ಲದಕ್ಕೂ ಎರಡು ಬ್ಲಾಗ್ ಅಂತ ಹೇಳು ಅವ್ಳು ಮಾಡ್ಲಿ ಅಂತ ಅದೇ ಬಾರಿ ಇವಾಗ ನೋಡು ಫಸ್ಟ್ ಯಾವ ಚೆನ್ನಾಗೈತೋ ಅಂತ ಆಮೇಲೆ ಮಾತಾಡ ಹ್ಞೂ ಸಕ್ಕತ್ತಾಗಿದೆ ತಗೋ ಎಂತ ಎಂತ ಇಬ್ರಿಗೂ ಆಗುತ್ತೆ ತೋರ್ಸು ಗೈಸ್ ನೋಡಿದೆ ಈ ಕಡೆ ಬಾ ಚೆನ್ನಾಗಿದಲ್ಲ ಚೆನ್ನಾಗಿದೆ ಫಸ್ಟ್ ನೋಡಿದ ತಕ್ಷಣ ಇದೇ ಇಷ್ಟ ಆಗಿತ್ತು ಇನ್ನೇನು ಬೇಕಮ್ಮ ಏನ್ ಬೇಕಂದ್ರೆ ತಗೋ ನಾನು ನಮ್ಮ ಅಮ್ಮ ಟ್ಯಾಕ್ಸ್ ಹಾಕ್ದಿರಾ ನಮ್ಮಮ್ಮ ಅವ್ರ ಪ್ರೀತಿಯ ಪುತ್ರನಿಗೂ ಟ್ಯಾಕ್ಸ್ ಹಾಕ್ತಾವ್ರೆ ಏನೋ ನಾಳೆ ಜುಬ್ಬ ಬೇಕಂತೆ ಗೈಸ್ ವೈಟ್ ಅಲ್ವಾ ನಾಳೆ ಸೆವೆಂತ್ ನವರಾತ್ರಿ ಕಲರ್ ಎಲ್ಲಿ ಗೈಸ್ ಇಲ್ಲ ನೋಡಿ ಗೈಸ್ ನಾವೇ ಬಿಲ್ ಮಾಡ್ಕೋಬೇಕು ಫಾರಿನ್ ಆಗೋಯ್ತಲ್ಲ ಬಿಲ್ ಪೇ ಮಾಡ್ದೆ ಈಗ ಬಂತು ಏನಲ್ಲ ನಾವೇ ಮಾಡ್ಕೋಬೇಕು ಟೆಕ್ನಾಲಜಿ ನಾವಿದ್ದೀವಿ ಮಣ್ಣಿನಕ್ಕೆ ಓಕೆ ಸೇಮ್ ಗೈಸ್ ನಾನು ನೋಡಿರೋದು ಅದು ನಾವೇ ಇದು ಮಾಡ್ಕೊಂಡು ಮ್ಯಾಕ್ಡೊನಾಲ್ಡ್ಸ್ ಅಲ್ಲೂ ಇತ್ತು ಅವಾಗ ಸರಿ ಅಮ್ಮ ಇವಾಗ ಅವ್ನು ಸಿಕ್ಕಿಲ್ಲ ಅಲ್ಲಿ ಗುಪ್ತಾ ಅಮ್ಮ ಅವ್ನು ಏನಿಲ್ಲ ಅಂದ್ರೆ ಜಾಸ್ತಿ ಆಗ್ತಾಯ್ತ ಇಲ್ಲ ಕಡಿಮೆ ಆಗ್ತ ಕಾಸು ಕೊಡ್ತೀನಿ ಕಾಸು ಅಯ್ಯೋ ಅದೇ ನನಗೆ ಲಿಟ್ರಲಿ ಒಂದು ಟೀ ಶರ್ಟ್ ಕೊಡ್ಸಾದ್ರು ನಮ್ಮಮ್ಮ ಬೇಜಾನ್ ಬಟ್ಟೆ ಹಾಕ್ತೀಯಾ ನಿನಗೇನು ಕಮ್ಮಿ ಆಗಿರೋದು ಅಂತ ಮಾತಾಡ್ಕೊಂಡು ಹೋಗ್ತಾರೆ ಕೆಳಗಡೆ ಅಂತೆ ಕೆಳಗಡೆ ನೋಡು ಕೆಳಗಡೆ ಅನ್ನೋದು ಮೇಲೆ ಹೋಗ್ತಾರೆ ಇಲ್ಲ ಮೇಲೆ ನೆನೆ ಚ ಅಜ್ಜಿ ನನ್ ಬ್ಲಾಗ್ ಅಲ್ಲಿ ಮಾಲ್ ಆಫ್ ಏಷ್ಯಾನ ಎಷ್ಟು ಪ್ರಮೋಟ್ ಮಾಡ್ಬಿಡಿದೀನಿ ಕಾಸು ಕೊಡ್ಬೇಕು ಗೈಸ್ ಯಾರು ಮಾಲ್ ಆಫ್ ಏಷ್ಯಾನ್ ಓನರ್ ನೋಡ್ತಾ ಇದ್ರೆ ಕಾಸು ಕೊಡಿ ಸುಮ್ನೆ ಇಲ್ಲ ಗೈಸ್ ಏ ಅಲ್ಲಿ ಚಕ್ಕ ರಶ್ ಅವ್ರೆ ಗೈಸ್ ನೋಡಿ ಗೈಸ್ ಎಲ್ಲ ಬರೀ ರಶ್ ಅಲ್ಲೇ ಕರ್ಕೊಂಡು ಹೋಗ್ತಾರೆ ತಪ್ಪಾಗಿ ಮ್ಯಾಚ್ ಅಲ್ಲೇ ತಂದಿದ್ದೀವಿ ಫ್ಲೈಟು ಶಾರ್ಟ್ ಲಾಂಗ್ ಯಾವ ಸೈಡ್ ಅದೇ ಹೆಸರು ಸ್ವೀಟ್ ಹೆಸರು ಮಾಲ್ಪೋ ಗೈಸ್ ಅಮ್ಮಗೆ ಇವತ್ತು ದುರ್ಗಮ್ಮಗೆ ಇವತ್ತು ಮಾಲ್ಪೋವ ಕೊಟ್ಟು ನೈವೇದ್ಯ ಕೊಡ್ಬೇಕಂತೆ ಅದು ನಂಗೆ ಇದುವರೆಗೂ ಕೇಳಿಲ್ಲ ಸೊ ನಾರ್ತ್ ಇಂಡಿಯನ್ ಡಿಶ್ ಅಂತೆ ಸೊ ಇಲ್ಲಿ ರಾಜಧಾನಿಯಲ್ಲಿ ಕೇಳೋಣ ಅಂತ ಬರ್ತಾ ಊಟ ಆಗಿದ್ದೀವಿ ನಾನು ಆ್ಯಕ್ಚುಲಿ ಪಂಜಾಬ್ ಗ್ರಿಲ್ ಮಾತ್ರ ಕೇಳಿ ಪಂಜಾಬ್ ಗ್ರಿಲ್ಲಲ್ಲಿ ಕೇಳೋಣ ಓಕೆನಾ ಬಿಕಾಸ್ ಎರಡು ನಾರ್ತ್ ಅಲ್ಲ ಸಿಕ್ಕಾಪಟ್ಟೆ ಸೊಂಟ ನೋಡ್ತೈತೆ ಯಾವ ರೇಜ್ ಆಗಿರೋದ್ರ ಗೊತ್ತಾ ಇವಾಗ ಅಲ್ಲಿ ದೇವಸ್ಥಾನ ಹತ್ರ ಬೇರೆ ರಶ್ ಇರ್ತಾರೆ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಗೈಸ್ ನವರಾತ್ರಿ ಬ್ಲಾಗ್ ಎಲ್ಲ ಹಾಕ್ತೀನಿ ನೋಡ್ಕೊಳ್ಳಿ ಗೈಸ್ ಹಾಯ್ ಇವಾಗ ಜಸ್ಟ್ ಮನೆ ಒಂದು ಸಿಕ್ಕಾಪಟ್ಟೆ ಸೊಂಟ ನೋಡ್ತಿದ್ದೆ ಗೈಸ್ ಬಟ್ ಏನ್ ಗೊತ್ತಾ ಪೇರೆಂಟ್ಸ್ಗೆ ನಮ್ ಕಾಸಲ್ಲಿ ಕೊಡ್ಸೋ ಖುಷಿನೇ ಬೇರೆ ಅಲ್ವಾ ತುಂಬಾ ಗೈಸ್ ನಂಗಂತೂ ಸಿಕ್ಕಾಪಟ್ಟೆ ಅಂತಾರ ನನ್ಗೆ ಚಿಕ್ಕ ವಯಸ್ಸಲ್ಲ ಅನ್ಕೊಂತಿದ್ದೆ ಫಿಲಮ್ಸಲ್ಲೆಲ್ಲ ಇರಾ ಫಿಲಮಲ್ಲೆಲ್ಲ ನೋಡ್ಬಿಟ್ಟು ನಾನು ಅನ್ಕೊಂತಿದ್ದೆ ನಮ್ಮ ಮಮ್ಮಿ ಪಪ್ಪಾಗ ನಾನು ಯಾವಾಗ ನಂಗೆ ಮಾಡಬೇಕು ಕೊಡಿಸ್ಬೇಕು
ಅಂತ. ಆ್ಯಂಡ್ ನಂದು ಈ ಆಪರ್ಚುನಿಟಿನ ದುರ್ಗಮ್ಮಗೆ ಥ್ಯಾಂಕ್ಸ್ ಮಾಡ್ತೀನಿ, ಯಾಕಂದರೆ ಅವ್ರಿರೋದಕ್ಕೆ, ಅವ್ರಿಗೆ ನನ್ನ ಇಟ್ಟಿರೋದಕ್ಕೆ ನಾನು ನಮ್ಮ ಮಮ್ಮಿ ಪಪ್ಪಾಗೆ ನನ್ನ ಕಡೆ ಅವ್ರು ಮಾಡಿರೋ 100%ಅಲ್ಲಿ 1% ನಾನು ಕೊಡ್ತಾ ಇದ್ದೀನಿ. ಐ ಆಮ್ ರಿಯಲಿ ಹ್ಯಾಪಿ. ಇಫ್ ಇನ್ ಕೇಸ್ ನಮ್ಮ ಜೂನಿಯರ್ಸ್ ಯಾರಾದರೂ ನೋಡ್ತಾ ಇದ್ದರೆ, ನೀವು ಚೆನ್ನಾಗಿ ಓದ್ಬಿಟ್ಟು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಒಳ್ಳೆ ಕೆಲಸ ಮಾಡಿಕೊಂಡು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೀನಿ. ಫಸ್ಟು ತಂದೆ ತಾಯಿ, ಆಮೇಲೆ ಮಿಕ್ಕಿತ್ತು ಫ್ರೆಂಡ್ಸು, ಆಲ್ ದೋಸ್ ಥಿಂಗ್ಸ್ ಆಯಿತಾ. ಏನೇ ನೀವು ಲೈಫಲ್ಲಿ ನಿಮ್ಮನ್ನು ಎಲ್ಲರೂ ಬಿಟ್ಕೊಟ್ಬಿಡ್ತಾರೆ, ನಿಮ್ಮ ತಂದೆ ತಾಯಿ ಮಾತ್ರ ಬಿಟ್ಕೊಡಲ್ಲ. ಓಕೆ, ಅದನ್ನೇ ಅದಕ್ಕೆ ಅದಕ್ಕೋಸ್ಕರನೇ ಅವ್ರನ್ನ ತಂದೆ ತಾಯಿ ಅಂತಾರೆ. ಅದನ್ನೇ ನಿಮ್ಗೆ ಹೇಳೋಣ ಅಂತ, ಹೇಳಬೇಕು ಅಂತ ಅನ್ನಿಸ್ತು, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಶೇರ್ ಮಾಡ್ಕೊಂಡಿದ್ದೀನಿ. ಸರಿ ಆಯ್ತು, ಇವಾಗ ಸಿಕ್ಕಾಪಟ್ಟೆ ಸೊಂಟ ನೋವು ಬಂದ್ಬಿಟ್ಟಿದೆ, ಅದಕ್ಕೆ ಮರುಕಿದ ಏನು ತೋರಿಸ್ಬೇಕು ಇನ್ನೊಂದು ಸತ್ಯ ಅಕ್ಕ. ನಾವ್ ಹಳೆ ಮನೆ ಗೈಸೋದು, ಅವಳು ವ್ಲಾಗ್ ನೋಡ್ತಾ ಇದ್ರೆ ಐ ಡೋ ಹನಿ ಇನ್ನೋಡು ಯಪ್ಪ. ಸರಿ ಗೈಸ್, ಇವಾಗ ಕೇಕ್ ತಗೊಂಡ್ ಬಂದಿದ್ನಲ್ಲ, ಅದನ್ನ ಕಟ್ ಮಾಡಿಸ್ಬಿಟ್ಟು ರೆಡಿ ಆಗಿ ನಾನು ಟೆಂಪಲ್ಗೆ ಹೋಗೋದು ಈ ವ್ಲಾಗ್ ಅಲ್ಲಿ ತೋರಿಸಲ್ಲ, ಐ ವಿಲ್ ಎಂಡ್ ಇಟ್ ಆಫ್ಟರ್ ಕೇಕ್ ಕಟ್ಟಿಂಗ್. ಯಾಕಂದ್ರೆ ನಾನು ಇದನ್ನ ಹೇಳಿದಂಗೆ ನವರಾತ್ರಿ ವ್ಲಾಗ್ ಅಲ್ಲಿ ಅದನ್ನೆಲ್ಲ ಆ್ಯಡ್ ಮಾಡಬೇಕು. ಸರಿ, ಕೇಕ್ ಕಟ್ ಮಾಡ್ಸೋಣ, ಇವಾಗ ರೆಡಿ ಆಗ್ತಾರೆ. ಅಜ್ಜಿ ಹಾಯ್ ಅನ್ನು. ಹಾಯ್ ದಪ್ಪ ಕಾಣಿಸ್ತಾ ಇದೆ ಗೊತ್ತಾ? ಇಲ್ಲ ಹಿಡಿತಾ ಇದೆ ನಂಗೆ ಗೈ, ಶರ್ಟ್ ಹಾಕೋಣಿಲ್ಲ ನಮ್ಮ ಅಪ್ಪ ಗೈಸ್. ಹೆಂಗಿರ್ತಾರ ಅಂತ ಶರ್ಟ್ ಹಾಕೊಂಬಾರಕ್ ಹೋಗ್ತಾರ ಗೈಸ್. ಅವನ್ ಜಾಸ್ತಿ ಇಡ್ಲೇ ದೊಡ್ಡ ನೋಡಿ ಚೆನ್ನಾಗೈತಲ್ಲ, ಅಷ್ಟೇ ಕಾಸ್ಟ್ಲಿನು ಅದಕ್ಕೆ ಚೆನ್ನಾಗೈತೆ. ಯಾ ಗೈಸ್, ಇದಾಗಿತ್ತು ನಮ್ಮ ಮಮ್ಮಿ ಬರ್ಡೇ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದಮ್ಮ. ನಿಂಗೆ ಇಷ್ಟ ಆಯ್ತಾ? ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ವಿಶ್ ಯು